ನೀನು ಇಲ್ಲೇ ಇರು, ನಾನು ಒಳಗೋಗಿ ನಮ್ಮ ಅಣ್ಣಂತ ಮಾತಾಡ್ಕೊಂಡ್ಬಂದು ಆಮೇಲೆ ಏನು ಕರ್ಕೊಂಡು ಹೋಗ್ತೀನಿ. ಸರಿ. ಅಣ್ಣ. ಏನಪ್ಪ? ಅದೇ ಅಣ್ಣ, ನಾನೊಂದು ಇದು ಇದು ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ಬಂದಿದೆ. ಯಾವುದು? ಅದೇ ಅಣ್ಣ, ನನ್ನ ಹುಡುಗಿನ ಲವ್. ಬರಕ್ ಹೇಳು. ಸರಿ ಅಣ್ಣ. ಕೀರ್ತಿ, ಅಪಾಯಿಂಟ್ಮೆಂಟ್ ಫಿಕ್ಸ್. ಇದನ್ನ ಆರು ಭಾಗ ಮಾಡಿ ಎರಡು ದಿನ ತಗೋ, ಎಲ್ಲ ಸರಿ ಹೋಗುತ್ತೆ. ಕೀರ್ತಿ, ಅಣ್ಣ ನಮಸ್ಕಾರ ಮಾಡಿ. ನಮಸ್ತೆ. ಏನಯ್ಯ ನಮಸ್ಕಾರ ಒಂಥರ ಇದೆ? ಅದು ಮರ್ಯಾದೆ ಅಣ್ಣ, ಮರ್ಯಾದೆ. ಇವಳಿಗೆ ದೊಡ್ಡವ್ರ ಕಂಡ್ರೆ ಅಷ್ಟೊಂದು ಗೌರವ ಜಾಸ್ತಿ ಅಲ್ಲ? ಹೌದು. ನಿನ್ ಹೆಸರೇನಮ್ಮ? ಕೀರ್ತಿ. ಆ ಕೇಳಿಸ್ತೀರ? ಕೀರ್ತಿ ಅಣ್ಣ, ಕೀರ್ತಿ. ಪ್ರಪಂಚದಲ್ಲೇ ಅತಿ ಸುಂದರಿ ಈ ಕ್ಲಿಯೋಪಾಟ್ರ ನೋಡಿದ್ಯಾ? ಈಗ ನನ್ನ ನೋಡು. ಸುಳ್ಳು. ನಿನ್ನ ಪ್ರೀತಿಸ್ತಾರ ಹುಡುಗಿ ವಿಶ್ವದಲ್ಲೇ ಅತಿ ಸುಂದರಿ ಕ್ಲಿಯೋಪಾತ್ರ. ಹೌದು. ಯಾಕೆ 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 ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಇವ್ರೇ ನಿಮ್ಮ ಅಣ್ಣ ಅಂತ ಗೊತ್ತಿಲ್ಲದೆ. ಗೊತ್ತಿಲ್ಲದೆ ಅವತ್ತು ಕ್ಲಿನಿಕ್ ಬಂದದ್ದೇನ? ಬಂದಿನ ಮರ್ಯಾದೆ ಕೊಡ್ದೇನೆ ಮಾತಾಡ್ಬಿಟ್ಟು. ನಿಮ್ಮ ಅಣ್ಣನ್ಗೆ ನನ್ ಕಂಡ್ರೆ ಆಗೋಲ್ಲ, ಈ ಮದ್ವೆ ನಡೆಯೋಲ್ಲ. ನಿಮ್ಮ ಅಣ್ಣನ ನೋಟನೇ ಸರಿ ಇಲ್ಲ, ವಿಲನ್ ತರ ನೋಡ್ತಾರೆ. ಇನ್ ಹೇಗೆ ಮದ್ವೆಗೆ ಒಪ್ಕೋತಾರೆ? ನಾನ್ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ, ಆಸೆ ಎಲ್ಲ ಹಾಳಾಗಿತ್ತು. ನಾನ್ ಅನ್ಕೊಂಡಿದ್ ಯಾವ್ದು ನಡೆಯೋಲ್ಲ. ಬೇಡ ಸುಬ್ಬು, ನೀನ್ ಬೇರೆ ಹುಡುಗಿನ ಮದ್ವೆ ಆಗಿ ಸಂತೋಷವಾಗಿರು. ಅಟ್ ಲೀಸ್ಟ್ ಹುಟ್ಟು ಮಗುಗಾದ್ರು ನನ್ನ ಹೆಸರಿಡು ಕೀರ್ತಿ ಅಂತ. ಕೀರ್ತಿ ಸುಬ್ರಹ್ಮಣ್ಯ, ಅವಳನ್ನ ಅಳ್ಬೇಡ ಅಂತ ಹೇಳು. ಅವಳು ಈ ಮನೆ ಸೊಸೆಯಾಗಿ ಬರೋದಕ್ಕೆ ನಾನು ಒಪ್ಕೊಂಡಿದ್ದೀನಿ. ಆದ್ರೆ ಒಂದು ಒಂದು ಮಾತ್ರ, ಆರು ಭಾಗ ಮಾಡಿ ಎರಡು ದಿವಸ ತಗೋಬೇಕು ಅನ್ನೋ ಜಿಪುಂಟ ನಾನು ಬಿಟ್ರೆ ಮಾತ್ರ. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ. ಆದಷ್ಟು ಬೇಗ ನಿಮ್ಮ ಮನೆಯಿಂದ ಹಿರಿಯರನ್ನ ಕರ್ಕೊಂಬ, ಒಂದು ಒಳ್ಳೆ ದಿವಸ ನೋಡಿ ನಿಮ್ಮ ಮದುವೆ ಕಾರ್ಯ ಮುಗಿಸ್ಬೋದು. ನನ್ನ ಮಾನ ಹರಾಜಾಕ್ಬಿಟ್ಟೆ. ಒಬ್ಬ ಭಿಕ್ಷಕನ ಇಷ್ಟಪಟ್ಟಿದ್ರು ನಿನಗೆ ಮದುವೆ ಮಾಡಿಸ್ತಾ ಇದ್ದೆ, ಆದ್ರೆ ನೀನ್ ಯಾರನ್ನ ಇಷ್ಟಪಟ್ಟಿದ್ದೆ ಗೊತ್ತಾ? ಯಾರ ನೆರಳು ಬಿದ್ದರೆ ನಾನು ಪಾಪ ಅಂತ ತಿಳಿದಿದ್ನೋ ಅವನ ತಮ್ಮನ್ನ. ಆವತ್ತು ಅವರ ಅಣ್ಣ ನನ್ನ ತಂಗಿನ ಮದುವೆ ಆಗೋಲ್ಲ ಅಂತ ಹೇಳ್ಬಿಟ್ಟ. ಅವಸರ ಅವಸರದಲ್ಲಿ ಅದೇ ಮುಹೂರ್ತಕ್ಕೆ ಅವಳಿಗೆ ಇನ್ನೊಬ್ಬನ ಕೊಟ್ಟು ಮದುವೆ ಮಾಡಿದೆ. ಆದ್ರೆ ವಿಧಿ ಆಟ, ಅಷ್ಟಕ್ಕಾಗಲೇ ಅವನಿಗೆ ಇನ್ನೊಂದು ಮದುವೆ ಆಗ್ಬಿಟ್ಟಿತ್ತು. ಬರೀ ಮದುವೆ ಆದವನಾಗಿದ್ರೆ ಚಿಂತೆ ಇರಲಿಲ್ಲ, ಆದ್ರೆ ಅವನೊಬ್ಬ ಕೆಟ್ಟ ಮನುಷ್ಯ. ನನ್ನ ತಂಗಿನ ಯಾವಾಗ್ಲೂ ಮತ್ತೊಬ್ಬನ ಪ್ರೀತಿಸ್ತಾಳು ಅಂತ
ಚುಚ್ಚಿ 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 ಚಿತ್ರ ಹಿಂಸೆ ಕೊಡ್ತಾ ಇದ್ದ. ಒಂದ್ ಕಡೆ ಪ್ರೀತಿಸ್ತವನಿಂದ ಮೋಸ, ಮತ್ತೊಂದ್ ಕಡೆ ಮದುವೆ ಆದನಿಂದ ಕಿರುಕುಳ. ಆ ನೋವನ್ನು ತಡಿಲಾರದೆ ನನ್ನ ತಂಗಿ ಸ್ಟೋವ್ ಬಸ್ ಪಡ್ಕೊಂಡು ಸತ್ತೋದ್ಲು. ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಅವನಣ್ಣ. ಅಂತ ಮನೆಗೆ ಸೊಸೆಯಾಗಿ ಹೋಗ್ಬೇಕಾ? ಒಂದಂತೂ ನಿಜ, ನಿನಗೆ ಮದುವೆ ಆಗದಿದ್ರು ಪರವಾಗಿಲ್ಲ, ಆದ್ರೆ ಅವರ ತಮ್ಮನಿಗೆ ಮಾತ್ರ ನಿನ್ನನ್ನು ಕೊಟ್ಟು ಮದುವೆ ಮಾಡೋದಿಲ್ಲ. ಅರ್ಚಕನ ಕರೆಸು, ಸಿಗ ಒಳ್ಳೆ ಮುಹೂರ್ತದಲ್ಲಿ ನಿನಗೂ ಕೀರ್ತಿಗೂ ಮದುವೆ. ಊಟ ಮಾಡಪ್ಪ. ಸುಬ್ಬು, ಆ ಹುಡುಗಿ ಒಳ್ಳೆಯವಳು, ವಿದ್ಯಾವಂತೆ, ಈ ಮನೆಗೆ ತಕ್ಕ ಸೊಸೆ. ಆದ್ರೆ ಅವಳ ತಂದೆ ನಮ್ಮ ಸಂಸಾರ ಯಾವಾಗ ಒಡೆದೋಗುತ್ತೋ ಅಂತ ಕಾಯ್ತಾ ಇದ್ದಾನೆ. ಅಂಥವ್ರ ಮನೆಯಿಂದ ಆ ಹುಡುಗಿ ಈ ಮನೆಗೆ. ಇಲ್ಲಣ್ಣ, ನಾನು ಹುಡುಗಿನ ಮರ್ತು ಬಿಡ್ತೀನಿ. ಇದೇನಪ್ಪ ಇದು? ಊಟ ಮಾಡದೆ ಯೋಚನೆ ಮಾಡ್ತಾ ಇದ್ದೀಯಾ? ಅಯ್ಯೋ, ಊಟ ಮಾಡ್ದೇನೆ ಕೈ ತೊಳೆದ್ ಬಿಟ್ಟೆನಪ್ಪ. ಊಟ ಮಾಡಿಮ್ಮ. ನನಗೇನು ಬೇಡ ಅಮ್ಮ. ಹೀಗೆ ಊಟ ಬಿಟ್ರೆ ನಿಮ್ಮ ಆರೋಗ್ಯ ಕೆಟ್ಟೋಗತ್ತಮ್ಮ. ನನಗೇನಾದ್ರೆ ನಿನಗೇನು? ಆಚೆ ಹೋಗು. ಯಜಮಾನ್ರೆ, ಚಿಕ್ಕಮ್ಮವ್ರನ್ನ ಸಾಕೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ರಿ, ಇವತ್ತು ಅವರು ಊಟ ಬಿಟ್ಟು ಕೂತಿದ್ದಾರೆ. ನಿಮ್ ಮನ್ಸಿ ನೋವಾಗ್ತಾ ಇಲ್ವಾ? ಸ್ವಲ್ಪ ಮಾತಾಡ್ಬೇಕು. ಹೊರಗಡೆ ಬರ್ತೀಯಾ? ಕೀರ್ತಿ, ಇದೇನಿದು? ಲಗೇಜ್ ಸಮೇತ ಬಂದಿದ್ಯಾ? ನಮ್ಮಪ್ಪ ನನಗೆ ಬೇರೆ ಗಂಡಿನ ಜೊತೆ ಮದುವೆ ನಿಶ್ಚಯ ಮಾಡಿದ್ದಾರೆ, ಅದಕ್ಕೆ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ. ಬಾ, ನಾವಿಬ್ರು ಎಲ್ಲಾದ್ರೂ ಓಡ್ ಹೋಗ್ಬಿಡೋಣ. ನೋಡ್ ಕೀರ್ತಿ, ಯಾವತ್ತು ನಿಮ್ ಕುಟುಂಬಕ್ಕೆ ನಮ್ಮನ್ನು ಕಂಡ್ರೆ ಆಗಲ್ವೋ? ಆಗ್ಲೇ ನಾನೇನ್ ಮರ್ತ್ಬಿಟ್ಟೆ, ನಿಮ್ಮಪ್ಪ ನೋಡಿದ ಹುಡುಗನ ಮದುವೆ ಆಗಿ ಸುಖವಂತಪಾಳು. ನೋಡು, ನಾವಿಬ್ರು ಇಲ್ಲಿ ನಿಂತು ಮಾತಾಡ್ತಾ ಇರೋದನ್ನ ನಮ್ಮ ಅಣ್ಣ ಏನಾದ್ರು ನೋಡಿದ್ರೆ ತಪ್ಪು ತಿಳ್ಕೊತಾರೆ. ಅಣ್ಣ ತುಂಬಾ ಅಣ್ಣ 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 ಯಾವಾಗ ನೋಡಿದ್ರೆ ನಿಮ್ಮ ಅಣ್ಣ ಜಪನೆ ಮಾಡ್ತೀಯಲ್ಲ. ನಿನಗೆ ನಾನು ಮುಖ್ಯನಾ ಅಥವಾ ನಿಮ್ಮ ಅಣ್ಣ ಮುಖ್ಯನಾ? ನನಗೆ ನಮ್ಮ ಅಣ್ಣನೇ ಮುಖ್ಯ. ಎಲ್ಲಿ ನಿನ್ನೆದೆ ಮುಟ್ಕೊಂಡು ಹೇಳು, ನಿನಗೆ ನನ್ನ ಮರ್ತು ನೆಮ್ಮದಿಯಾಗಿ ಬದುಕೋಕ್ಕಾಗತ್ತಾ? ಅದ್ ನನ್ಗೆ ಗೊತ್ತಿಲ್ಲ, ಆದ್ರೆ ನಮ್ಮಣ್ಣ ದ್ರೋಹ ಮಾಡಿ ಸತ್ಯವಾಗ್ಲೂ ನನ್ನಿಂದ ಜೀವನದಾಗ ಬದುಕಕ್ಕಾಗಲ್ಲ. ನೋಡ್ ಕೀರ್ತಿ, ನನ್ನ ತೀರ್ಮಾನ ನಾನು ಹೇಳ್ಬಿಟ್ಟಿದ್ದೀನಿ, ಇನ್ಮೇಲೆ ನನ್ನ ನೆನೆಸ್ಕೊಂಡು ನಿನ್ನ ಜೀವನ ನೀನು ಹಾಳು ಮಾಡ್ಕೋಬೇಡ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಮೊದಲಿಂದ ಹೊಟ್ಟೋಗು.